ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಈ ರೀತಿಯಾದ ಶೈನಿಂಗ್ ಬ್ಲೌಸ್ ಪೀಸಿಂದ ಸೂಪರ್ ಆದ ಒಂದು ಹ್ಯಾಂಡ್ ಪರ್ಸನ್ನ ಹೊಲಿಯೋದನ್ನು ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾನು ನಿಮಗೆ ಕ್ವಿಲ್ಟ್ ಬಟ್ಟೆಯನ್ನು ಹೇಗೆ ರೆಡಿ ಮಾಡೋದು ಅಂತ ಹೇಳಿಕೊಟ್ಟಿದ್ದೀನಿ ಅದರ ವೀಡಿಯೋನ್ನು ಕೂಡ ಹಾಕಿದ್ದೀನಿ ಅದಕ್ಕಾಗಿ ನಾನು ಇವತ್ತು ಕ್ವಿಲ್ಟ್ ರೆಡಿ ಮಾಡಿಕೊಂಡು ತಗೊಂಡು ಬಂದಿದ್ದೀನಿ ಲೈನಿಂಗು ಸ್ಪಾಂಜು ಹಾಗೆ ಮೇನ್ ಕ್ಲಾತ್ ಇದನ್ನು ಹಾಕಿದ್ದೀನಿ ಮನೆಯಲ್ಲಿ ವೇಸ್ಟ್ ಅಂತ ಇಡೋ ಬ್ಲೌಸ್ ಪೀಸನ್ನು ಈ ರೀತಿಯಾಗಿ ಮಾಡಿಕೊಂಡ್ರೆ ಆ ಬ್ಲೌಸ್ ಪೀಸನ್ನು ಕುಂಕುಮಕ್ಕೆ ಕೊಡೋ ಬದಲು ಈ ರೀತಿ ಹ್ಯಾಂಡ್ ಪರ್ಸ್ ಆಗಿರ್ಬೋದು ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಪರ್ಸ್ಗಳ ಪೌಚ್ಗಳನ್ನು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕಾಗಿ ನಾನಿವತ್ತು ಈಸಿಯಾಗಿ ಹುಲಿಬೋದಾದಂಥ ಒಂದು ಹ್ಯಾಂಡ್ ಪರ್ಸನ್ನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು ಯಾವ ಅಳತೆಯನ್ನು ತಗೊಂಡಿದ್ದೀನಿ ಯಾವ ರೀತಿಯಾಗಿ ಹೊಲಿತೀನಿ ಅನ್ನೋದನ್ನ ನೋಡೋಣ ಬನ್ನಿ ನಾನಿಲ್ಲಿ ಹನ್ನೊಂದು ಮುಕ್ಕಾಲ್ ಹನ್ನೊಂದೂವರೆ ಇಂಚು ನಾನಿಲ್ಲಿ ತಗೊಂಡಿದ್ದೀನಿ ಹನ್ನೊಂದೂವರೆ ಇಂಚಿದೆ ಸಾಕಾಗತ್ತೆ ಹನ್ನೊಂದೂವರೆ ಇಂಚು ಉದ್ದ ಹಾಗೆ ಎಂಟು ಮುಕ್ಕಾಲ್ ಇಂಚು ಅಗಲ ಇಷ್ಟು ಬಟ್ಟೆಯನ್ನು ತಗೊಂಡಿದ್ದೀನಿ ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಎರಡು ಇಂಚಿಗೆ ನಾನಿಲ್ಲಿ ಮಾರ್ಕನ್ನು ಮಾಡ್ಕೊತೀನಿ ನಾವಿಲ್ಲಿ ಹನ್ನೊಂದೂವರೆ ಇಂಚ್ ಏನಿದೆಯಲ್ಲ ಅಲ್ಲಿ ಎರಡು ಇಂಚು ಮೇಲ್ಗಡೆಯಿಂದ ಎರಡು ಇಂಚು ಈ ಕಡೆ ಕೆಳಗಡೆ ಎರಡೂ ಕಡೆಯೂ ಕೂಡ ಎರಡೆರಡು ಇಂಚುಗಳನ್ನು ನಾನು ಮಾರ್ಕನ್ನು ಮಾಡ್ಕೊತೀನಿ ಅಲ್ಲಿ ಎರಡು ಇಂಚಿಗೆ ನಾನು ಏನು ಮಾರ್ಕ್ ಮಾಡಿಕೊಂಡು ಅಲ್ಲಿ ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ ಈಗ ಅದೇ ಇಲ್ಲಿ ಏನು ಅಳತೆ ಇದೆಯೋ ಹನ್ನೊಂದು ಇಲ್ಲಿ ಎಂಟು ಮುಕ್ಕಾಲು ಅದೇ ಅಳತೆಯ ಒಂದು ಲೈನಿಂಗ್ ಬಟ್ಟೆಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಏನು ಮಾಡಬೇಕು ಇಲ್ಲಿ ಲೈನನ್ನು ಹಾಕಿದ್ದೀನಲ್ಲ ಅದನ್ನು ನಾವು ಕಟ್ ಮಾಡ್ಕೊಬೇಕು ಎರಡು ಕಡೆಯೂ ಕೂಡ ಕಟ್ ಮಾಡ್ಕೊತೀನಿ ತುಂಬ ಚೆನ್ನಾಗಿ ಅನಿಸುತ್ತೆ ತುಂಬ ಗ್ರ್ಯಾಂಡಾಗೂ ಕೂಡ ಬರುತ್ತೆ ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ನಾವಿಲ್ಲಿ ಜಿಪ್ಪನ್ನು ಹಚ್ಚಬೇಕು ಫಸ್ಟು ನಾವು ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೊಬೇಕು ಆನಂತರ ಹೀಗೆ ಟರ್ನ್ ಮಾಡಿ ಇಲ್ಲಿ ಮೇಲುಗಡೆ ಒಂದು ಜಿಪ್ಪನ್ನು ಹಾಕ್ ಸ್ಟಿಚ್ಚನ್ನು ಹಾಕಬೇಕು ಹಾಗೆ ಇದನ್ನು ಹೀಗೆ ಇಟ್ಕೊಂಡು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಬೇಕು ಆಮೇಲೆ ವಾಪಸ್ ತಿರುಗಿಸ್ಕೊಂಡು ಇಲ್ಲಿ ಮೇಲ್ಗಡೆ ಬರೋ ರೀತಿಯಲ್ಲೂ ಕೂಡ ಒಂದು ಜಿಪ್ಪನ್ನು ಹಾಕಬೇಕು ಈಗ ಜಿಪ್ಪನ್ನು ಸ್ಟಿಚ್ ಮಾಡೋದು ಕೂಡ ತೋರಿಸ್ತೀನಿ ಕೆಲವೊಬ್ಬರು ನೀವು ಸ್ಟಿಚ್ ಮಾಡೋದನ್ನೇ ತೋರಿಸಿ ಅಂದ್ಕೊಂಡು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ರು ಅದಕ್ಕಾಗಿ ಇಲ್ಲಿ ಎಂಟು ಮುಕ್ಕಾಲು ಇಂಚ್ ಏನಿದೆಯಲ್ಲ ಅದನ್ನು ಈಗ ನಾವು ಅಲ್ಲಿ ನಾವು ಸ್ಟಿಚ್ ಮಾಡಬೇಕು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡೋದು ಅಂದರೆ ನನ್ನ ಸ್ಟ್ರೈಟ್ ಲೈನ್ ಇರುತ್ತಲ್ಲ ಅದಕ್ಕಾಗಿ ಇಷ್ಟು ದಿನ ತೋರಿಸ್ತಿರಲಿಲ್ಲ ಇದೊಂದು ಪರ್ಸನ್ನ ತೋರಿಸ್ತೀನಿ ಮತ್ತು ಸ್ಟಿಚ್ ಮಾಡಲಿಕ್ಕೆ ಹೋದರೆ ತುಂಬ ಟೈಮ್ ಸ್ಪೆಂಡ್ ಆಗುತ್ತೆ ಅದಕ್ಕೋಸ್ಕರ ಹೀಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಹೇಳಿರ್ತೀನಿ ಈಗ ಇಲ್ಲಿಂದ ಇಲ್ಲಿಗೆ ನಾವು ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ಈ ಕಡೆ ಸ್ಟಿಚ್ ಮಾಡಿದ ರೀತಿಯಲ್ಲೇ ಈ ಕಡೆಯೂ ಅಷ್ಟೇ ಇಲ್ಲೊಂದು ಜಿಪ್ಪನ್ನು ಹಚ್ಚಬೇಕು ಇಲ್ಲಿ ಯಾವ ಪ್ರೊಸೀಜರಲ್ಲಿ ಮಾಡಿದ್ವಲ್ಲ ಅದೇ ರೀತಿಯಾಗಿ ಈ ಕಡೆಯೂ ಕೂಡ ಮಾಡ್ಕೊಬೇಕು ನೋಡಿ ಎರಡು ಕಡೆಯೂ ಕೂಡ ಜಿಪ್ ಹೊಲ್ಕೊಂಡು ರನ್ನರನ್ನು ಹಾಕೊಂಡ್ಬಂದಿದ್ದೀನಿ ರನ್ನರನ್ನು ಹಾಕೋದು ಆಲ್ರೆಡಿ ತೋರಿಸಿದ್ದೀನಿ ನಾನು ಅದಕ್ಕಾಗಿಯೇನು ರನ್ನರ್ ಹಾಕೋದು ತೋರಿಸಲಿಲ್ಲ ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನಾವು ಲೈನಿಂಗ್ ಕ್ಲಾತನ್ನು ತಗೊಂಡಿದ್ವಲ್ಲ ಅದನ್ನು ಸ್ಟಿಚ್ ಮಾಡ್ಕೊಬೇಕು ಒಂದಷ್ಟು ಮಧ್ಯಕ್ಕೆ ಅದನ್ನ ಉಲ್ಟ ಮಾಡ್ಕೊಳ್ಳಿಕ್ಕೆ ಒಂದು ಇಷ್ಟು ಜಾಗವನ್ನು ಬಿಟ್ಟು ಸುತ್ತಲೂ ಕೂಡ ಸ್ಟಿಚನ್ನು ಹಾಕ್ಕೊಂಡು ಬರ್ತೀನಿ ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ ನೋಡಿ ಈಗ ಪೂರ್ತಿ ಹೊಲದಾಯ್ತು ಇದನ್ನು ಓಪನ್ ಮಾಡಿಕೊಂಡು ಇದನ್ನು ಹಿಂದೆ ಮುಂದೆ ಮಾಡ್ಕೊಬೇಕು ಪೂರ್ತಿ ಹಿಂದೆ ಮುಂದೆ ಮಾಡ್ಕೊಳ್ಳಿ ಅದಕ್ಕೂ ಮುಂಚೆ ಬೇಕಾದ್ರೆ ಇಲ್ಲಿ ಎಕ್ಸ್ಟ್ರಾ ಏನು ಬಟ್ಟೆ ಇರುತ್ತಲ್ಲ ಅದನ್ನ ಬೇಕಾದ್ರೆ ಕಟ್ ಮಾಡಿಕೊಂಡು ತೆಕ್ಕೊಬೋದು ಏನು ಜಾಸ್ತಿ ಏನು ಬಟ್ಟೆ ಇಲ್ಲ ಅದಕ್ಕಾಗಿ ನಾನೇನು ಕಟ್ ಮಾಡೋ ಬಾರಿಗೇನು ಹೋಗ್ತಾ ಇಲ್ಲ ನೋಡಿ ಈಗ ಉಲ್ಟಾ ಪಲ್ಟಾ ಮಾಡಾಯಿತು ಈಗ ಇದನ್ನು ಹೀಗೆ ಒಳಗಡೆ ಹಾಕ್ಕೊಂಡು ಇಡೀ ಪರ್ಸಿನ ಸುತ್ತ ಬರೋ ರೀತಿಯಲ್ಲಿ ಹೀಗೆ ಒಂದು ಸ್ಟಿಚ್ ಹಾಕಬೇಕು ಹಾಕ್ಬೇಕು ನೋಡಿ ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ಆಯಿತು ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ತುದಿಯಲ್ಲಿ ನಾವು ಈಗ ಜಿಪ್ಪನ್ನು ಹಾಕಬೇಕು ಹೀಗೆ ಬರೋ ರೀತಿಯಲ್ಲಿ ಜಿಪ್ಪನ್ನು ಹಾಕಬೇಕು ಈ ಜಾಗದಲ್ಲಿ ನಾವು ಫಸ್ಟು ಜಿಪ್ಪನ್ನು ಹಾಕಬೇಕು ನಾವು ಇಲ್ಲಿ ಡೈರೆಕ್ಟಾಗಿ ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಬೋದು ಅಂದರೆ ನಾವಿಲ್ಲಿ ಮೇಲ್ಗಡೆಯೇನು ಏನು ದಾರ ಬಿಡೋದಿಲ್ಲ ಒಂದು ಶಾರ್ಟಲ್ಲಿ ನಾವು ಜಿಪ್ಪನ್ನು ಹೊಲ್ಕೊಬೋದು ಜಸ್ಟ್ ಹೀಗಿಟ್ಕೊಂಡು ಆ ಕಡೆಯೂ ಕೂಡ ಹೀಗಿಟ್ಕೊಂಡು ಇಲ್ಲಿ ಮೇಲ್ಗಡೆಯಿಂದ ಸ್ಟಿಚ್ ಹಾಕ್ಕೊತೀನಿ ಈ ಕಡೆ ಜಿಪ್ಪನ್ನು ಹಚ್ಕೊಂಡು ಓಪನ್ ಮಾಡ್ಕೊಂಡಿದ್ದೀನಿ ಈಗ ಈ ಕಡೆಯೂ ಅಷ್ಟೇ ಜಸ್ಟ್ ಹೀಗೆ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು ಹೀಗೆ ಉದ್ದಕ್ಕೆ ಈಗ ನೋಡಿ ಎರಡು ಕಡೆ ಸ್ಟಿಚ್ ಮಾಡ್ಕೊಂಡು ಆಯಿತು ನಾನು ಸ್ಟ್ರೈಟ್ ಹುಲ್ಗೆಲ್ಲ ಅಂತ ತೋರಿಸ್ಲಿಕ್ಕೆ ಹೋಗಲಿಲ್ಲ ಇಷ್ಟು ಆದಮೇಲೆ ಏನು ಮಾಡ್ಕೊಬೇಕು ಹೀಗೆ ಫೋಲ್ಡ್ ಮಾಡಿಕೊಂಡು ಮಿಡ್ಲ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಬೇಕು ಏನಕ್ಕೆ ಅಂತಂದರೆ ನಾವಿಲ್ಲಿ ಇದನ್ನು ಪೌಚನ್ನು ಹಾಕಿದ್ದೀವಲ್ಲ ಜಿಪ್ಪನ್ನು ಹಾಕಿದ್ದೀವಲ್ಲ ಇಲ್ಲಿ ಒಂದೇ ಪೌಚ್ ಆದಂಗೆ ಆಗಿಬಿಡುತ್ತೆ ಇಲ್ಲೊಂದು ಸ್ಟಿಚ್ ಮಾಡಿಕೊಂಡ್ರೆ ಈ ಕಡೆ ಒಂದು ಪೌಚು ಈ ಕಡೆ ಒಂದು ಪೌಚು ಅಂತ ಆಗುತ್ತೆ ಅದಕ್ಕಾಗಿ ಇಲ್ಲಿ ಮೇಯ್ನಾಗಿ ಒಂದು ಸ್ಟಿಚ್ಚನ್ನು ಹಾಕೋಬೇಕು ಸ್ಟ್ರೈಟ್ ಲೈನ್ ಇದೆ ಹಾಕ್ಕೊಂಡು ತೋರಿಸ್ತೀನಿ ಯಾವ ರೀತಿ ಹಾಕಿದ್ದೀನಿ ಅಂತ ನೋಡಿ ಮಿಡ್ಲಲ್ಲಿ ಒಂದು ಸ್ಟಿಚನ್ನು ಹಾಕ್ಕೊಂಡಿದ್ದೀವಿ ಆವಾಗ ನಾವು ಈ ಜಿಪ್ಪನ್ನು ಓಪನ್ ಮಾಡಿಕೊಂಡ್ರೆ ಇಷ್ಟರಿಗೆ ನಮಗೆ ಇಷ್ಟು ದೊಡ್ಡ ಪಾಕೆಟ್ ಸಿಗುತ್ತೆ ಈಸಿಯಾಗಿ ಈ ಕಡೆಯೂ ಅಷ್ಟೇ ನೋಡಿ ಇಷ್ಟು ದೊಡ್ಡ ಪಾಕೆಟು ಸಿಗುತ್ತೆ ಈಸಿಯಾಗಿ ಚೆನ್ನಾಗೂ ಕೂಡ ಇರುತ್ತೆ ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದಕ್ಕೆ ರನ್ನರನ್ನು ಫಸ್ಟ್ ಹಾಕ್ಕೊಳ್ಳೋಣ ನೋಡಿ ಜಿಪ್ಪಿಗೆ ರನ್ನರನ್ನು ಹಾಕಿ ಇಟ್ಕೊಂಡಿದ್ದೀನಿ ಈಗ ನಾವು ಇದನ್ನು ಉಲ್ಟಾ ಪಲ್ಟ ಮಾಡಿಕೊಳ್ಳೋಣ ಅಂದರೆ ಸ್ಟಿಚ್ ಮಾಡಲಿಕ್ಕೆ ಸರಿ ಅದಕ್ಕಾಗಿ ನಾವು ಉಲ್ಟಾ ಪಲ್ಟ ಮಾಡ್ಕೊಬೇಕು ಹಾಗೆಯೇ ನಮಗೆ ಇದಕ್ಕೆ ಏನಾದರೂ ಹ್ಯಾಂಡಲ್ ಬೇಕು ಅಂತ ಅನಿಸಿದ್ರೆ ಅಂದರೆ ಚುಜ ರನ್ನರ್ ಇರುತ್ತಲ್ಲ ಆ ಕಡೆ ಇಟ್ಕೊಳ್ಳಿ ಹುಲಿ ಬೇಕಾದರೆ ಇದಾಗಬಾರ್ದು ಅಂತ ಅಷ್ಟೇ ಈ ರೀತಿ ಒಳಗಡೆ ಶೋ ಪೀಸ್ ಅಂದರೆ ಹೀಗೆ ಬೆರಳಿ ಹಾಕ್ಕೊಂಡು ಹಿಡ್ಕೊಳ್ಳಿಕ್ಕೆ ಬೇಕು ಅಂತ ಅನಿಸಿದ್ರೆ ನೀವೇನು ಮಾಡ್ಬೋದು ಹೀಗಿಟ್ಕೊಂಡು ಇಲ್ಲಿ ಒಳಗಡೆ ಹಾಕ್ಕೋಬೋದು ನೋಡಿ ಇದೇ ರೀತಿಯಾಗಿ ಇಲ್ಲಿ ಒಳಗಡೆ ಹಾಕಿ ಇಲ್ಲಿ ಸ್ಟಿಚ್ ಬರೋ ಜಾಗಕ್ಕೆ ಇಟ್ಟಿರ್ತೀನಿ ಆವಾಗ ನಮಗದು ಸ್ಟಿಚ್ ಬರುತ್ತೆ ಒಳ್ಳೆ ಹ್ಯಾಂಡಲ್ ಆದಂಗೆ ಆಗುತ್ತೆ ಈಗ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಹೊಲಿಗೆಯನ್ನು ಹೊಲ್ಕೊತೀನಿ ಈ ಕಡೆಯೂ ಅಷ್ಟೇ ಈ ಕಡೆಯೂ ಅಷ್ಟೇ ಹೊಲ್ಕೊಂಡು ತೊಗೊಂಡು ಬರ್ತೀನಿ ಈಗ ಎರಡು ಕಡೆ ಸ್ಟಿಚ್ ಮಾಡ್ಕೊಂಡಾಯ್ತು ಈಗ ಜಿಪ್ಪನ್ನು ಓಪನ್ ಮಾಡಿ ಪೂರ್ತಿ ಟರ್ನ್ ಮಾಡ್ಕೊಬೇಕು ಪೂರ್ತಿ ಟರ್ನ್ ಮಾಡಿದ್ರೆ ನಮಗೆ ಪರ್ಸ್ ಯಾವ ರೀತಿಯಾಗಿ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಈಸಿಯಾಗಿ ಹೀಗೆ ಮಾಡ್ಕೊಬೇಕು ನೋಡಿ ಎಷ್ಟು ಕ್ಯೂಟ್ ಆಗಿರೋ ಟ್ರಿಬಲ್ ಜಿಪ್ಪಿನ ಪೌಚು ರೆಡಿಯಾಗಿದೆ ಸಣ್ಣ ಪುಟ್ಟದ್ದು ಏನು ಬೇಕಾದರೂ ಕೂಡ ಹಿಡ್ಕೊಂಡು ಮಾರ್ಕೆಟಿಗೆ ಹೋಗಿ ಬರ್ಬೋದು ಅಷ್ಟು ಚೆನ್ನಾಗಿ ಆಗಿದೆ ಮತ್ತು ಕ್ಯೂಟಾಗೂ ಕಾಣಿಸ್ತಿದೆ ಇದನ್ನು ನಾವು ಅಷ್ಟಿನ ಕುಂಕುಮಕ್ಕೆ ಕೊಡೋಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ಹ್ಯಾಂಡಲ್ ಬಂದಿರೋದ್ರಿಂದ ಈ ರೀತಿ ಬೇಕಾದರೂ ಹಿಡ್ಕೊಂಡು ಹೋಗ್ಬೋದು ಇದು ನಾವು ಬಂದ ಮುತ್ತೈದೆಯರಿಗೆ ಕೊಡಲಿಕ್ಕೆ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ ಈ ಪೌಚ್ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ